ನಾನು ನಿನಗೆ ಎಷ್ಟು ಸತಿ ಹೇಳಿದ್ದೀನಿ ಟೈಮ್ ಟೈಮಿಗೆ ತಿಂಡಿ ತಿನ್ನು ಟೈಮ್ ಟೈಮಿಗೆ ಊಟ ಮಾಡು ಅಂತ ನೀನು ನನ್ನ ಮಾತೇ ಕೇಳಲ್ಲ ನೋಡು ಇವಾಗ ಅದಕ್ಕೆ ಸುಸ್ತಾಗಿ ತಲೆ ತಿರುಗಿ ಬಿದ್ದಿದ್ಯಾ ಅವ್ರು ಬಿದ್ದಿದ್ದು ಸುಸ್ತಾಗಿ ತಲೆ ತಿರುಗಿ ಅಲ್ಲ ಭಾವ ಮತ್ತೆ ಅಯ್ಯೋ ಜನನಿ ಅವರೇ ನಾನು ಬೀಳುವಾಗ ನೀವು ಅಲ್ಲಿ ಇರಲೇ ಇರಲಿಲ್ಲ ನಿಮಗೆ ಹೇಗೆ ಗೊತ್ತಾಗಬೇಕು ಹೇಳಿ ನಿಜವಾಗ್ಲೂ ನನ್ನ ತಲೆ ಸುತ್ತೆ ಬಿದ್ದಿದ್ದು ನಿಮಗೆ ಸುಳ್ಳು ಹೇಳೋದಿಕ್ಕೆ ಬರಲ್ಲ ಪಾರ್ವತಿ ಅವರೇ ನೀವು ಹೇಳಿದ್ರು ನಾನು ಅದನ್ನ ನಂಬಲ್ಲ ಮತ್ತೆ ಹೇಗೆ ಬಿದ್ದು ಪ್ರೀತುನೇ ಇವ್ರನ್ನ ತಳ್ಳಿದ್ದು ಭಾವ पार्वतीना प्रीतु तळदना हाउदु ನನ್ನ ಮೈದನ ಅಂತ ಎಷ್ಟು ಹಚ್ಚಿಕೊಂಡಿದ್ದಾಳೆ ಇವಳು ಅವನು ಅಷ್ಟೇ ಅದಕ್ಕೆ ಅದಕ್ಕೆ ಅಂತ ಹಿಂದಿಂದನೇ ಓಡಾಡ್ತಾ ಇದ್ದವನು ಪಾರ್ವತಿ ಅಂತ ಹೇಳಿದ್ನ ನನಗಿದು ನಂಬೋದಕ್ಕೆ ಆಗ್ತಾ ಇಲ್ಲ ನಂಬಲೇಬೇಕು ಭಾವ ಇತ್ತೀಚೆಗೆ ನಿಮ್ಮ ತಮ್ಮ ಮೊದಲಿನ ತರ ಇಲ್ಲ ತುಂಬಾನೇ ಬದಲಾಗಿದ್ದಾನೆ ಹೇಗೆ ಹೇಗೋ ಆಡ್ತಾ ಇರ್ತಾನೆ ಇವತ್ತು ಅಷ್ಟೇ ಹಗಲು ತಲೆ ಕುಡ್ಕೊಂಡು ಬಂದಿದ್ದಾನೆ ಹಗಲು ತಲೆ ಕುಡ್ಕೊಂಡು ಬಂತು ಪಾರ್ವತಿನ ಯಜಮಾನ್ರೆ ಎಂತ ಕೆಲಸ ಮಾಡಿದ್ರಿ ಜನನಿ ಅವರೇ ನಾನು ಹೇಳಬೇಡಿ ಅಂತ ಹೇಳ್ದೆ ತಾನೆ ಈಗ ನೋಡಿ ಅವ್ರು ಕೋಪ ಮಾಡ್ಕೊಂಡು ಹೋಗಿದ್ರು ಹೋಗ್ಲಿ ಬಿಡಿ ಪಾರ್ವತಿ ಅವರೇ ಈಗ ಏನಾಗುತ್ತೋ ಏನೋ ಅಲ್ಲ ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು ನಿಮ್ಮನ್ನ ತಳ್ಬಿಟ್ಟು ಬಂದು ನಾನೇ ಹೀಗೆ ಮಾಡಿದೆ ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ದ ಹೋಗ್ಲಿ ಬಾ ಸಾರಿ ಕೇಳಿ ಸಮಾಧಾನ ಮಾಡೋಣ ಅಂತ ಕರೆದ್ರೆ ನಾನು ಬರಲ್ಲ ಅಂತ ಹೇಳ್ದೆ ಅದಕ್ಕೆ ಈ ವಿಷಯ ಭಾವನ ಗೊತ್ತಿದೆಯೋ ಇಲ್ವೋ ಅಂತ ನಾನೇ ಬಂದು ಹೇಳ್ದೆ ಅಯ್ಯೋ ಜನನಿ ಅವರೇ ಹೋಗ್ ಯಾಕ್ ಮೋಹನ್ ಪ್ರೀತು ಹತ್ರ ಮಾತಾಡಕ್ಕೆ ಅಂತ ನಾನು ಹೊರಟಾಗ ಯಾಕ್ ನನ್ನನ್ನು ತಡೆದ್ರಿ ಅದಕ್ಕೆ ನೀವೇನಾದ್ರೂ ಮಾತಾಡಿದ್ರೆ ವಿಷಯ ತುಂಬಾ ದೊಡ್ಡದಾಗ್ತಿತ್ತು ಪ್ರೀತುನೇ ತಪ್ಪು ಮಾಡಿದ್ರು ಪಾರ್ವತಿ ಅದನ್ನು ದೊಡ್ಡದು ಮಾಡದೆ ಹಾಗೆ ಮುಗಿಸಿದ್ರು ಒಂದು ವೇಳೆ ನೀವೇ ಎಲ್ಲರೂ ಮುಂದೆ ಪ್ರೀತುನೇ ನೂಕಿದ್ದು ಅಂತ ಏನಾದ್ರೂ ಹೇಳಿದ್ರೆ ಇಷ್ಟೊತ್ತಿಗೆ ಮನೆ ನೆಮ್ಮದಿ ಎಲ್ಲ ಹಾಳಾಗಿರ್ತಿತ್ತು ಅದಕ್ಕೆ ಈಗ ಪ್ರೀತುವಿಂದಾಗಿ ಮನೆಯಲ್ಲಿ ಏನ್ ನೆಮ್ಮದಿ ಉಳಿದಿದೆ ಇಷ್ಟಕ್ಕೂ ಪಾರ್ವತಿ ಮಾಡಿದ್ದಾದ್ರೂ ಏನು ತಾಯಿ ಸ್ಥಾನದಲ್ಲಿದ್ದು ನಾನು ಏನ್ ಮಾಡ್ತಿದ್ನೋ ಅದನ್ನೇ ಮಾಡಕ್ಕೆ ಅವಳು ಮುಂದಾಗಿದ್ಲು ಆದ್ರೆ ಪ್ರೀತು ಅವಳ ಹತ್ರ ಅಷ್ಟೊಂದು ರೂಢಾಗಿ ನಡ್ಕೊಳ್ಳೋದ ಛೇ ಪಾರ್ವತಿ ಪಾಪದ ಹುಡುಗಿ ತುಂಬಾ ದೊಡ್ಡ ಗುಣ ಅವಳದ್ದು ಅವನನ್ನ ಬಿಟ್ಕೊಡ್ಲಿಲ್ಲ ಆದ್ರೆ ನಾನು ಆ ರೀತಿ ಅಲ್ಲ ಮೋಹನ್ ಎಲ್ಲರಿಗೂ ಒಂದೇ ನ್ಯಾಯ ಒಂದೇ ರೂಲ್ಸ್ ನಾನು ಈಗಲೇ ಹೋಗಿ ಪ್ರೀತು ಹತ್ರ ಮಾತಾಡ್ತೀನಿ ಸರಿಯಾಗಿ ಬುದ್ಧಿ ಹೇಳ್ತೀನಿ ಮುದ್ದಿನ ಮಗನ ಮೇಲೆ ಕೈ ಮಾಡಬೇಕಾದ ಪ್ರಸಂಗ ಬಂದರೂ ಪರವಾಗಿಲ್ಲ ಅತ್ತೆ ಪ್ಲೀಸ್ ಬೇಡ ಅತ್ತೆ ಪಾರ್ವತಿಗೆ ನಮ್ಮ ಪ್ರೀತು ಅತ್ತೆಗೆ ಸ್ಥಾನ ಕೊಟ್ಟಿದ್ದ ಜೊತೆಗೆ ಗೌರವದಿಂದ ನೋಡ್ಕೊತಿದ್ದ ಅಂತವರ ಜೊತೆ ಇಷ್ಟು ರೂಢಾಗಿ ನಡ್ಕೊಂಡಿದ್ದಾನೆ ಅಂದ್ರೆ ಅವನು ನಾರ್ಮಲ್ ಆಗಿಲ್ಲ ಅತ್ತೆ ಯಾಕೋ ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಅನ್ಸುತ್ತೆ ಕಾರಣ ಅವನು ಮತ್ತೆ ಹಳೆ ಸ್ನೇಹಿತರ ಸಹವಾಸ ಮಾಡಿದ್ದಾನೋ ಏನೋ ಗೊತ್ತಿಲ್ಲ ಅವನು ಈಗಿರೋ ಮನಸ್ಥಿತಿಲಿ ನೀವು ಹೋಗಿ ಅವನ ಹತ್ರ ಏನಾದರೂ ಮಾತಾಡಿದ್ರೆ ಅವನು ಅದನ್ನ ಕೇಳ್ತಾನೋ ತಗೋತಾನೋ ಹೇಳೋಕ್ಕಾಗಲ್ಲ ಅದು ಅಲ್ಲದೆ ನಿಮಗೇನಾದರೂ ಅವನು ಮನಸ್ಸು ನೋವಾಗೋ ಹಾಗೆ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ ಅದಕ್ಕೆ ಕಾರಣ ನೀವು ನನಗೆ ಅಮ್ಮನ ಸಮಾನ ಅದಕ್ಕೆ ಅದಕ್ಕೆ ನೀವು ಅವನ ಹತ್ರ ಕೋಪದಿಂದ ಮಾತಾಡಕ್ಕೆ ಹೋದಾಗ ನಾನು ತಡೆದಿದ್ದು ಅಷ್ಟಕ್ಕೂ ಎಲ್ಲಾ ವಿಷಯಗಳನ್ನ ಮನೆ ದೊಡ್ಡವರಾದ ನಾವೇ ಬಗೆಹರಿಸಬೇಕು ಅಂತ ಏನಿಲ್ಲ ಕೆಲವು ಸೂಕ್ಷ್ಮ ವಿಚಾರಗಳನ್ನ ಬಗೆಹರಿಸ್ಕೊಳ್ಳಕ್ಕೆ ಪಾರ್ವತಿ ಇದ್ದಾಳೆ ಆದಿತ್ಯನೂ ಇದ್ದಾನೆ
ಅವರಿಬ್ರು ಸೇರಿ ಬ್ಯಾಲೆನ್ಸ್ ಮಾಡ್ತಾರೆ ಅಲ್ವಾ? ಮುಂದೆ ಒಟ್ಟಿಗೆ ಇರಬೇಕಾದವರು, ಬದುಕಿ ಬಾಳಬೇಕಾದವರು ಆ ನಾಲ್ಕು ಜನ, ಅವರೇ ಕೂತು ಮಾತಾಡಿ ಬಗೆಹರಿಸ್ಕೊಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಆದರೂ ಒಂದ್ ವೇಳೆ ನಮ್ ಪ್ರೀತು ಕಂಟ್ರೋಲ್ ಬರ್ಲಿಲ್ಲ ಅಂದ್ರೆ ಆಮೇಲೆ ಬೇರೆ ಏನಾದರೂ ಯೋಚನೆ ಮಾಡ್ಬೋದಲ್ವಾ? ಅದಕ್ಕೆ ನಾನು ಹೇಳಿದ್ರೆ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಅದಕ್ಕೆ ಇಲ್ಲ ಮೋಹನ್, ನೀವು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಸರಿಯಾಗೇ ಇದೆ. ನೀವು ಹೇಳಿದ ಹಾಗೆ ಮಾಡೋದು ಸರಿ ಅಂತ ನನಗೆ ಅನ್ನಿಸ್ತಿದೆ. ಆದ್ರೆ ನಮ್ ಪ್ರೀತು ಯಾಕೆ ಇಷ್ಟೊಂದು ರೂಡ್ ಆಗಿ ನಡ್ಕೊಂಡ? ಅದು ಅಮಾಯಕಳಾದ ಪಾರ್ವತಿ ಮೇಲೆ. ಆದ್ರೂ ಪಾರ್ವತಿ ಅವನನ್ನ ಬಿಟ್ಕೊಡ್ಲಿಲ್ಲ. ಇದ್ರಲ್ಲೇ ಗೊತ್ತಾಗತ್ತೆ ಪಾರ್ವತಿದು ಎಷ್ಟು ಒಳ್ಳೆ ಗುಣ ಅಂತ. ನಿನ್ನ ನೀನೇನ ಅನ್ಕೊಂಡಿದ್ಯಾ? ಅತ್ತಿಗೆ ನಾ ತಾಯಿ ಸಮಾನ ಅಂತಾರೆ. ಪಾರ್ವತಿನ ತಳ್ಳುವಷ್ಟು ಕೊಬ್ಬಂದಿಯಾರ ನಿನ್ಗೆ? ಏನಾಗಿದೆ ನಿನ್ಗೆ? ಯಾಕೋ ಈಗ ಆಡ್ತಾ ಇದ್ಯಾ? ಹಗ್ಲೇ ಕೂಡ ಎಷ್ಟು ಕೆಟ್ಟ ಅದೇನು ನೀನು? ನಿನ್ನೆ ಕೇಳ್ತಾ ಇರೋದು ಬಾಯ್ ಬಿಡು. ಯಾಕೋ ಪಾರ್ವತಿನ ತಳ್ತೆ? ಪಾರ್ವತಿ ಯಾವ ಪಾರ್ವತಿ? ನಾನು ಹೇಗೆ ಹೇಳ್ತೀನೋ ನೀನ್ ಹಾಗೆ ಮಾತಾಡ್ಬೇಕು. ಈಗ ಮಾತಾಡ್ತೀನ ಹಾಗೆ. ನಿಮ್ ಬದ್ಗೆನ ಯಾರು ಅಂತ ಕೇಳುವಷ್ಟ ಆದ್ಯ ನೀರು? ಮತ್ತೆ ಅಲ್ಲ, ಪಾರ್ವತಿ ಯಾರು ಅಂತ ಕೇಳ್ತಲ್ಲ, ಇವಳು ಇವಳು ಪಾರ್ವತಿ. ಯಜಮಾನ್ರೆ ಇವಾಗ ಏನು ಮಾತಾಡ್ಬೇಡಿ, ಬೆಳಿಗ್ಗೆ ಮಾತಾಡೋಣ. ನೀ ಸುಮ್ಮನಿರು ಪಾರು. ಇವಾಗ ಕುಡ್ದಿದ್ದಾನೆ, ಬೆಳಿಗ್ಗೆ ಮಾತಾಡೋಣ ಅಂತ ಸುಮ್ಮನಿದ್ರೆ ಕುಡಿಯೋದು ಜಾಸ್ತಿ ಮಾಡ್ತಾನೆ ಹೊರತು ಕಮ್ಮಿ ಮಾಡಲ್ಲ. ಸ್ವಲ್ಪ ಸುಮ್ಮನಿರು. ಏನ್ ಅನ್ಕೊಂಡಿದ್ದೆ ನೀನು? ನಿನಗೆ ಬುದ್ಧಿ ಹೇಳಕ್ ಬಂದ ಪಾರ್ವತಿನೇ ತಳ್ಳುವಷ್ಟು ಕಟ್ಕ ಆಗಿದ್ದೆ ನೀನು? ಏಯ್, ಇವತ್ತು ಜನ ನಿನ್ ಪ್ರೀತಿ ಒಪ್ಕೊಂಡಿದ್ದೀರ ಕಣೋ, ಅದನ್ನು ಮರೆಯುವಂತ ಏನೋ ಆಗಿದೆ ನಿನ್ಗೆ? ಅವಳ ನೆಂಟಿ ಇದು ನನ್ ವಿಷಯ. ಮಧ್ಯದಲ್ಲಿ ನಿಮ್ದೇನು ಬಂದ್ಬಿಟ್ರು ದೊಡ್ಡದಾಗ ನ್ಯಾಯ ಹೇಳಕ್ ಗಂಡ ಹೇಳ್ತೀನಿ, ನಿಮ್ ಮಾಡಕ್ ಬೇರೆ ಏನ್ ಕೆಲಸ ಅಲ್ಲ. ಹೊರಲೇ ಓ ಕೆಲಸ ನೋಡ್ಕೊಳಿ, ಪಾಡನ ಬಿಟ್ಬಿಡಿ. ಏನ್ ಬೇರೆ ತುಂಬ ಹೋಗ್ರೆ ಯಶ್ಮಾನ್. ಏ ಓಪ್ಪ, ಕರ್ಕೊಂಡು ಹೋಗಣ್ಣ. ಏ ವಾ, ಏ ಓಡ್ರಾ, ಓಡ್ರಾ. ಜನನಿ ಅವರ, ಇವತ್ತು ನೀವು ನಮ್ಮ ರೂಮಲ್ಲೇ ಮಲ್ಕೊಳ್ಳಿ, ಯಜಮಾನ್ರು ಬೇರೆ ರೂಮಲ್ಲಿ ಮಲ್ಕ್ತಾರೆ. ಇವತ್ತು ಒಂದಿನ ಕಳೀಲಿ, ನಾಳೆ ಬೆಳಗ್ಗೆ ಕುತ್ಕೊಂಡು ಎಲ್ಲ ಮಾತಾಡೋಣ. ಜನನಿನ ಕರ್ಕೊಂಡು ರೂಮ್ಗೆ ಹೋಗು. ಯಜಮಾನ್ರ, ಯಾವುದೇ ಕಾರಣಕ್ಕೂ ನೀವು ಅವ್ರ ಮೇಲೆ ಕೈ ಮಾಡಬಾರ್ದು, ಹಾಗಂತ ನನಗೆ ಮಾತು ಕೊಡಿ.
ಬನ್ನಿ ಜನನಿ ಅವರೇ. ಜಾಬ್ ಮರೆ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀಯಾ, ಇದನ್ನ ಹೀಗೆ ಕಂಟಿನ್ಯೂ ಮಾಡು. ಪ್ರೀತು ಕೊಡ್ತಿಲ್ಲ, ಕುದಿ ಹತ್ರ ನಾಟಕ ಆಡ್ತಾ ಇದ್ದಾನ, ಏನಾಗಿದೆ ನಿಮ್ಗೆ? ಪ್ರೀತು ಪ್ರೀತು ಏನಾಯ್ತು? ಪ್ರೀತು ಯಾಕೆ ಹೀಗೆಲ್ಲ ಆಡ್ತಾ ಇದೀಯಾ? ಅದನ್ನು ಹೇಳ್ಕೊಳ್ಳಲ್ವಾ ಪ್ರೀತು? ಹೇಳಿದ್ದಲ್ಲ ನೆನ್ಪಿದೆ ತಾನೆ, ನೀನೇನಾರು ಸತ್ಯ ಅಂತ ಬಾಯಿ ಬಿಡಕ್ ಹೋದ್ರೆ ನಿನ್ನ ನಗ್ನ ಸತ್ಯನ ಇಡೀ ರಾಜ್ಯಕ್ಕೆ ನಾನು ತೋರಿಸ್ಬೇಕಾಗತ್ತೆ. ಬಂದ್ಬಿಟ್ಟ ದೊಡ್ಡ ಸಮಾಧಾನ ಮಾಡಕ್ಕೆ ಅವ್ರಿಗೆ ಕೆಲಸ ಮಾಡ್ಕೊಳ. ಯಾವಾಗ ನೋಡ್ರಿ ಪ್ರೀತಿ ಪ್ರೀತಿ ಅನ್ಕೊಂಡು ಬಂದ್ಬಿಡ್ತಾರೆ. ಯಜಮಾನ್ರೆ, ಯಾವುದೇ ಕಾರಣಕ್ಕೂ ನೀವು ಅವ್ರ ಮೇಲೆ ಕೈ ಮಾಡಬಾರ್ದು, ಹಾಗಂತ ನನಗೆ ಮಾತು ಕೊಡಿ. ಪ್ರೀತು ಏನಾಗಿದೆ? ಪ್ರೀತು ನಿನಗೆ ಯಾಕೆ ಹೀಗೆ ಆಡ್ತಾ ಇದೀಯಾ? ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ ಪ್ರೀತು? ಹುಚ್ಚಿಡ್ದಿದೆ, ಬಿಡಿಸ್ತೀಯಾ? ಕೋರಲತ್ತ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕಟ್ಟಿ ಓಡಿ ಹೋದನು. ಕಾಣದಂತೆ ಕಾಣದಂತೆ ಹಿಂಗೆ ಸೂಪರ್ ಆಗೈತಲ್ಲ, ಸಾಕೇನ ಬೇಕಾ? ಕಾಣದಂತ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈ ಕೊಟ್ಟು ಓಡಿ ಹೋದನು. ಕಾಣದಂತ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಸಾಕು, ನೀನ್ ಹೇಳಿಗೆ ಕುಂಡೇತಾನೆ. ಇವಾಗ ಅದು ನನಗೇನಿಲ್ಲ, ನನಗೆ ಹೇಳ್ತೀಯಾ ಬೇತು? ಓಹೋ, ನೀನ್ ಕುಣಿದೆ ಅಂದ್ಬಿಟ್ಟು ನಾನು ನಿನ್ ಮಾತು ಕೇಳ್ಬೇಕಾ? ಓ, ಯಾರ್ಯಾಕೆ ಕೇಳ್ಬೇಕು? ಹೋಗ ಸುಮ್ನೆ, ಓ ಬಂದ್ಬಿಟ್ಟ ಹೇಳಕ್ಕೆ. ಪ್ರೀತು ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಪ್ರೀತು, ಯಾಕೆ ಇದಕ್ಕೆ ಹುಚ್ಚು ಹುಚ್ಚಾಗಿ ಆಡ್ತಾ ಇದೀಯ? ಹೌದು, ಹುಚ್ಚಿಡ್ದಿದೆ, ಹುಚ್ಚು ಸರಿ ಹಿಡಿದಿದೆ. ಪ್ಲೀಸ್ ಪ್ರೀತು ನನ್ನ ಮಾತು ಕೇಳು. ಏ ಹೋಗಪ್ಪ, ನೀನ್ ಸುಮ್ನೆ ನಿನ್ ಕೆಲ್ಸ ನೋಡ್ಕೊ, ಬಿಟ್ರೆ ಸಾಕು ಅಡ್ವೈಸ್ ಮಾಡೋಕೆ ಬರ್ತಾರೆ. ಪ್ರೀತು ಪ್ಲೀಸ್ ಮಾತು ಕೇಳು. ಪ್ರೀತು ನಾನಾಗ ನಿನ್ ಮಾತು ಕೇಳ್ಬೇಕು? ನೀನೇ ದೊಡ್ಡ ದಣ್ಣ ಯಾಕ ನಿನ್ ಮಾತು ಕೇಳಕ್? ನಾನು ಇವ್ರ ಮಾತು ನಾನ್ ಕೇಳ್ಬೇಕಂತೆ? ಹೋಗ ಪ್ರೀತು. ಏ ನೀನ್ ಹೋಗ್ತೀಯ ಅಲ್ವಾ? ನೀನ್ ಹೋಗಿದ್ರು ನೀನ್ ಸುಮ್ನೆ ನೀನ್ ಯಾವಾಗ ನೋಡ್ರ ಅಡ್ವೈಸ್ ಮಾಡ್ತೇನೆ ಅಂತೀಯ? ನಿಂಗೆ ಗೊತ್ತಿಲ್ವ ಅನ್ಬಿಟ್ಟಿದ್ಯಾ? ಎಲ್ಲ ತಿಳ್ಕೊಂಡೆ ಬಂದಿರೋ, ನಾನು ಸ್ಕೂಲ್ ಹೋಗಿದ್ದೀನಿ, ನಿನ್ ಜೊತೆ ಬರ್ತಾರೆ ನೆನಪಿಲ್ವಾ ನಿಂಗೆ? ಎಲ್ಲ ನಾವೆಲ್ಲ ಗೊತ್ತಿರೋದೆ, ನಮ್ಗೆಲ್ಲ ಹೇಳಿ ಬಂದ್ಬಿಡ್ತಾರೆ ಎಲ್ಲ ಒಬ್ಬೊಬ್ಬರೋಗ. ಹೋಗ ಹೋಗಪ್ಪ, ನೀನ್ ಸುಮ್ನೆ ತಲೆ ತಿನ್ಬೇಡ ನಮ್ಗೆ. ಪ್ಲೀಸ್ ಗುರು, ಮಾತಾಡಕ್ ಆಗ್ತಾ ಇಲ್ಲ ಅಪ್ಪ. ಆದಿತ್ಯ ಅರಸರ ಕೋಟೆ, ದಯವಿಟ್ಟು ಆಚೆ ಹೋಗಪ್ಪ.
ಅಳುವುದಾದರೆ ಅತ್ತು ಬಿಡು, ಯಾರಿಗೂ ಕಾಣದೆ ಮರೆಯಲ್ಲಿ. ಸಾರಿ ಬ್ರೋ. ಅಳುವುದಾದರೆ ಅತ್ತು ಬಿಡು, ನೀ ಯಾರಿಗೂ ಕಾಣದೆ ಮರೆಯಲ್ಲಿ. ಸಾರಿ, ಕಾಣಿಸಬಾರದು ಹೆತ್ತ ದೇವರಲ್ಲಿ, ನಿನ್ನ ಹೆತ್ತ ದೇವರಲ್ಲಿ. ಅಳುವುದಾದರೆ ಅತ್ತು ಬಿಡು, ನೀ ಯಾರಿಗೂ ಕಾಣದೆ ಮರೆಯಲ್ಲಿ, ನಿನ್ನಯ ಕಂಬನಿ ಕಾಣಿಸಬಾರದು ಹೆತ್ತ ದೇವರಲ್ಲಿ, ನಿನ್ನ ಹೆತ್ತ ದೇವರಲ್ಲಿ. ಆದಿತ್ಯ, ಆದಿ, ಇಷ್ಟೊತ್ತಲ್ಲಿ ಕೂತ್ಕೊಂಡೇನೋ ಮಾಡ್ತಿದ್ಯಾ? ಆದಿ, ಸಂಬಂಧದಲ್ಲಿ ನಾನು ನಿನ್ನ ಚಿಕ್ಕಪ್ಪ ಆಗಿರ್ಬಹುದು, ಆದರೆ ಕಷ್ಟ ಸುಖ ಶೇರ್ ಮಾಡ್ಕೊಳ್ಳೋಕೆ ಒಬ್ಬ ಫ್ರೆಂಡ್ ಅಂತ ಅಂದ್ಕೊಳ್ಳೋ. ಏನೇ ವಿಷಯ ಆದರೂ ಹೇಳು. ನನಗೆ ಪ್ರೀತು ಬಗ್ಗೆ ತುಂಬಾ ಯೋಚನೆ ಆಗ್ತಾ ಇದೆ. ಪ್ರೀತು ಬಗ್ಗೆನ? ಹೌದು. ಬಂದ್ಬಿಟ್ರು ದೊಡ್ಡದಾಗ ನ್ಯಾಯ ಕಂಡ ಇರ್ತೀನಿ, ಮಾಡ ಬೇರೆ ಕೆಲಸ ಅಲ್ಲ. ಇಷ್ಟೆಲ್ಲ ನಡೀತು, ಆದರೆ ನನ್ನ ಪ್ರಕಾರ ಪ್ರೀತು ಕುಡ್ದಿರ್ಲಿಲ್ಲ, ಕುಡ್ದಿರೋ ಥರ ನಾಟಕ ಮಾಡ್ತಾ ಇದ್ದ. ಅದೇ ನೀನು ಹೇಳೋ ಪ್ರಕಾರ ಪ್ರೀತು ಕುಡ್ದಿರ್ಲಿಲ್ಲ, ಆದರೂ ಕುಡ್ದಿರೋ ಹಾಗೆ ನಾಟಕ ಮಾಡ್ದ. ಜನನಿಗೆ ಹರಿದೋಗಿರೋ ಸೀರೆ ಕೊಟ್ಟು ಬಾರು ಜೊತೆ ರೂಢಾಗಿ ನಡ್ಕೊಂಡ. ಕನ್ಫ್ಯೂಸ್ ಅಂತ ಅನ್ನಿಸ್ತದೆ. ಅವನ ಜೀವನದಲ್ಲಿ ಏನೂ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಂದ್ರೆ ಚಿಕ್ಕಪ್ಪ, ಇವಾಗ ನಾನು ನಿಮ್ಮ ಹತ್ರ ನನಗಿರೋ ಒಂದು ಡೌಟ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಕನ್ಫರ್ಮ್ ಆಗೋವರೆಗೂ ನೀವು ಇದನ್ನ ಯಾರಿಗೂ ಹೇಳಬಾರ್ದು, ಇವನ್ ಅಪ್ಪ ಅಮ್ಮಂಗೂ ಕೂಡ. ಇದು ನಮ್ಮಿಬ್ರು ಮಧ್ಯೆ ಇರಬೇಕು. ಸರಿ, ಪ್ರೀತು ಹಿಂದೆ ಯಾವುದೋ ಕಾಣದ ಕೈ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಇಷ್ಟು ದಿನ ನಾವು ನೋಡಿದ ಪ್ರೀತುನೇ ಬೇರೆ, ಇವಾಗ ನೋಡ್ತಾ ಇರೋ ಪ್ರೀತುನೇ ಬೇರೆ. ಹೌದು ಆದಿತ್ಯ, ನೀನ್ ಹೇಳೋದು ಕರೆಕ್ಟ್. ಪ್ರೀತು ಬರೀ ಮಾತಾಡ್ತಿದ್ದಾನೆ, ಆದ್ರೆ ಮಾತಾಡಿಸ್ತಿರೋದು ಬೇರೆ ಯಾರೋ ಇರಬೇಕು. ಹಾ, ಅವನು ರೂಢಾಗಿ ಬಿಹೇವ್ ಮಾಡ್ತಿರೋದು ಹಿಂದೆ ಕೂಡ ಇನ್ನೊಬ್ರು ಕೈವಾಡ ಇದೆ ಅಂತ ಅನ್ನಿಸ್ತಿದೆ. ಹೌದು ಚಿಕ್ಕಪ್ಪ, ನನಗೂ ಅದೇ ಡೌಟ್. ಈ ಕೆಲಸ ಎಲ್ಲ ಅರುಣದಲ್ಲಿ ಯಾಕಾಗಬಾರದು? ಮನ್ಸಿಗೆ ಯಾಕೋ ನೆಮ್ಮದಿ ಇರಲಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿದ್ದ.
ಅವನ ಆ ಮೀಟಿಂಗ್ ಅಟೆಂಡ್ ಮಾಡದೆ ಇರೋ ಹಾಗೆ ಮಾಡಿದ್ದೆ ನಾನು. ಪ್ರೀತುವಿನ ಬದಲಾದ ಸ್ವಭಾವದ ಹಿಂದೆ ಅರುಂಧತಿ ಕೈವಾಡ ಏನಾದರೂ ಇರಬಹುದಾ? ಇಲ್ಲ, ಸಾಧ್ಯ ಇರಲ್ಲ. ಯಾಕಂದ್ರೆ ಪೂಜೆ ನಡೆಯೋ ಟೈಮ್ಗೆ ಪ್ರೀತು ಅಲ್ಲಿಲ್ಲ ಅಂತ ಗೊತ್ತಾದಾಗ ನಾನು ಗಾಬರಿ ಆಗಿದ್ದೆ. ಆದರೆ ಸಮಯಕ್ಕೆ ಸರಿಯಾಗಿ ವೀರಣ್ಣ ಬಂದು ಅವನು ದೇವಸ್ಥಾನದಲ್ಲಿದ್ದ, ಎಲ್ಲರ ಒಳಿತಿಗೋಸ್ಕರ ಬೇಡ್ಕೋತಾ ಇದ್ದ ಅಂತ ಹೇಳಿದಾಗ ಸಮಾಧಾನನೂ ಪಟ್ಟಿದ್ದೆ. ಆ ಟ್ರ್ಯಾಕಲ್ಲಿ ಯೋಚನೆ ಮಾಡಿದ್ರೆ ಅರುಂಧತಿ ಇವನ ಸ್ವಭಾವದ ಹಿಂದೆ ಇರೋ ಸಾಧ್ಯತೆ ಲಾಜಿಕಲಿ ಇಲ್ಲ. ಹಾಗಾದ್ರೆ ಏನಾಗ್ತಿದೆ? ಯಾಕೆ ಪ್ರೀತು ಹೀಗ್ ನಡ್ಕೋತಿದ್ದಾನೆ? ಅವನೇನು ಆದಿ ತರ ಸಾಫ್ಟ್ ಅಲ್ಲ. ಯಾರಿಗಾದ್ರೂ ಹೆದರಿ ಈ ರೀತಿ ಮಾಡ್ತಿದ್ದಾನೆ ಅನ್ನೋದಕ್ಕೆ. ಹಾಗಾದ್ರೆ ಯಾರದ್ದಾದ್ರೂ ಇಮೋಷನಲ್ ಬ್ಲ್ಯಾಕ್ ಮೇಲಿಂಗ್ ಒಳಗಾಗಿರ್ಬೋದಾ?